ಅಲ್ಲೇ ಎಲ್ ಸಿ ಸಿ ಪ್ರಾಡಕ್ಟ್ ಇಟ್ಕೊಂಡು ರೀಸೆಂಟ್ ಆಗಿ ನಾನೊಂದು 15 ದಿವಸ ಹಿಂದೆ ಕೋರ್ಮಂಗ್ಲ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ. ಅಲ್ಲಿ ಹೋಗಿ ಹೀಗೆ ಒಂದು ಪರಿಚಯ ಮಾಡ್ಕೊಂಡಾಗ ನಮ್ಮ ಮಗನದಲ್ಲಿ ಕೆಲಸ ಇತ್ತು ಅಂತ ಜೊತೆನಲ್ಲಿ ಹೋದಾಗ ಅಲ್ಲಿ ಯಾರೋ ಒಬ್ಬ ಪಿ ಐ ಅವ್ರನ್ನ ಕೇಳಿದೆ ಈ ಥರ ಮಾತಾಡೋವಾಗ ಕೋಲಾರ ಅಂತ ಅನ್ನೋಸಕ್ಕೆ ನಂದು ಕೋಲಾರ ಸರ್ ಅಂತಂದ್ರು. ಹೌದಾ, ಎಲ್ಲಿ ಓದಿದ್ದು ಏನು ಅಂತಂದ್ರೆ ಸರ್ ಈ ಥರ ಬಾಯ್ಸ್ ಕಲ್ಲಲ್ಲಿ ಓದಿದೆ, ಆಮೇಲೆ ಕೆಲ್ ಸಿ ಸಿ ಅಲ್ಲಿ ನಾನು ಕಂಪ್ಯೂಟರ್ ಕಲ್ತ್ಕೊಂಡು ಟೈಪಿಂಗ್ ಕಲ್ತ್ಕೊಂಡು ಇವತ್ತು ಇಲ್ಲಿ ಬಿ ಯಾಕೆ ಬಂದಿದ್ದೀನಿ ಸರ್. ಸೊ 15 ದಿವಸ ಇದು ನಮಗೆ ರುಟೀನ್ ಪ್ರೋಸೆಸ್ ಇದು. ಎಲ್ಲೇ ಹೋಗಲಿ, ಯಾವುದೇ ಆಫೀಸುಗಳಿಗೆ ಹೋಗಲಿ, ಅಲ್ಲಿ ಯಾರೋ ಒಬ್ರು ಕೋಲಾರ ಪ್ರಾಡಕ್ಟ್ ಇರ್ತಾರೆ, ಅದು ಯಾರಪ್ಪ ಅಂತಂದ್ರೆ ಎಲ್ ಸಿ ಸಿ ಪ್ರಾಡಕ್ಟ್ ಅವರು ಕೋಲಾರದವರು ಅಂತ ಆ ನಿಟ್ಟಿನಲ್ಲಿ. ಹಾಗಾಗಿ ಭಾಳಷ್ಟು ಜನಕ್ಕೆ ಗ್ರಾಮೀಣ ಪ್ರದೇಶದ ಜನ ಇವತ್ತೇನಾದರೂ ನಮ್ಮ ಹಳ್ಳಿ ಜನ ಹಳ್ಳಿ ಮಕ್ಕಳು ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಒಳ್ಳೆ ಗೌರ್ಮೆಂಟ್ ಕೆಲಸಗಳಲ್ಲಿ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಸುಧಾಕರ್ ಮತ್ತು ರತ್ನ ಅವರು. ಅವರಿಬ್ಬರಿಗೂ ಕೂಡ ಈ ನಮ್ಮ ಇಡೀ ಜಿಲ್ಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು. ಫೀಸ್ ತೊಗೊಳ್ಳೋದು ಮಾಡೋದು ಅದು ಬೇರೆ ಪ್ರಶ್ನೆ, ಫೀಸ್ ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲೂ ಫೀಸ್ ತೊಗೊಳ್ತಾರೆ ಇದು ಮಾಡ್ತಾರೆ, ಆದರೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವತ್ತು ಸುಧಾಕರ್ ಅವ್ರ ಬಗ್ಗೆ ಇವರು ರತ್ನಮ್ಮ ಅವ್ರ ಬಗ್ಗೆ ನಿರೂಪಣೆ ಮಾಡಿದಂಥ ಶಶಿರೇಖೆಯಲ್ಲಿ ಒಂದು ತಿಳ್ಕೊಳ್ಳಿ, ಇವತ್ತಿನ ಈ ಗ್ಲೋಬಲೈಸೇಷನ್ ಪೀರಿಯಡ್ಡಲ್ಲಿ ಇವೆಲ್ಲ ಕೂಡ ಕ್ವಾಲಿಫಿಕೇಷನ್ಗಳಷ್ಟೇ. ನಮಗೆ ಇವತ್ತು ಕ್ವಾಲಿಫಿಕೇಷನ್ಗೂ ಮತ್ತು ಎಲಿಜಿಬಿಲಿಟಿಗೂ ಭಾಳ ಡಿಫ್ರೆನ್ಸು ಅಂತರ ಜಾಸ್ತಿ ಆಗಿದೆ ಗ್ಲೋಬಲೈಸೇಷನ್. ಇವತ್ತು ನಾವು ಏನೇ ಎಷ್ಟೇ ಮಾಸ್ಟರ್ ಡಿಗ್ರಿ ಮಾಡಿದ್ವಿ ಅಥವಾ ಎಷ್ಟೇ ರ್ಯಾಂಕ್ ಆಗಿರಲಿ, ಡಿಗ್ರಿನಲ್ಲಿ ರ್ಯಾಂಕ್ ತೊಗೊಂಡಿರಿ ಅಥವಾ ಏನೇ ಮಾಡಿವಿ, ಆದರೆ ಅದೊಂದು ಎಲಿಜಿಬಿಲಿಟಿ ಅನ್ನೋದು ಒಂದು ಇರುತ್ತೆ. ಆ ಎಲಿಜಿಬಿಲಿಟಿ ಏನು ಅಂತಂದರೆ ಸ್ಕಿಲ್ ಬೇಕಾಗಿ ಇದು ಎಲಿಜಿಬಿಲಿಟಿ ಆಗಿತ್ತು. ಇವತ್ತು ಆ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ಇದಕ್ಕೆ ಹೋಗಿದ್ದಾರೆ. ಎಲಿಜಿಬಿಲಿಟಿನೇ ಬೇರೆ ಏನು ಅಂತಂದರೆ ಸ್ಕಿಲ್. ಆ ನಮ್ಮಲ್ಲಿ ಆ ಸ್ಕಿಲ್ಲನ್ನು ರೂಢಿಸ್ಕೊಳ್ಳೋಂಥ ಮನೋಭಾವ ಬರಬೇಕು. ಆ ಸ್ಕಿಲ್ ಇದ್ದರೆ ಮಾತ್ರ ಇವತ್ತು ಎಲ್ಲೇ ಕೂಡ ನಿಮ್ಗೆ ಕೆಲಸ ಸಿಗಬೇಕು ಅಂತಂದರೆ ಅಥವಾ ನಿಮ್ಮ ಬದುಕಿನಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ಆ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಅಭಿವೃದ್ಧಿ ಅಂತ ಹೇಳ್ತಾರೆ. ಅಂದರೆ ಯಾವ ಥರದಲ್ಲಿ ಆ ಸ್ಕಿಲ್ನ ಡೆವಲಪ್ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಬೇಕು, ನಾವು ಯಾವ ರೀತಿಯಲ್ಲಿ ಸಮಾಜವನ್ನು ಎದುರಿಸುವಂಥದ್ದು, ಸಮಾಜದ ಸಮಸ್ಯೆಗಳಿಗೆ ಅದಕ್ಕೆ ಸ್ಪಂದಿಸುವಂಥ ಇದು ನಮ್ಮಲ್ಲಿ ಯಾವ ರೀತಿಯಲ್ಲಿ ಇದೆ, ಕೌಶಲ್ಯ ಇದೆ ಅನ್ನೋ ಪಟ್ಟಿಯಲ್ಲಿ ಈ ಕಂಪ್ಯೂಟರ್ ಕೂಡ ಬರುತ್ತೆ. ಕಂಪ್ಯೂಟರ್ ನಾಲೆಜ್ ಮತ್ತು ಡಯಾಬಿಟಿ ಕೂಡ ಬರುತ್ತೆ. ಕೇಳ್ತಾವೆ ಕಂಪ್ಯೂಟರ್ ನಾಲೆಜ್ ಇಲ್ಲ ಅಂತಂದರೆ ಅವ್ರಿಗೆಲ್ಲೂ ಕೂಡ ಬೆಲೆ ಇಲ್ಲ. ಇವತ್ತು ಯಾವುದೇ ಕೆಲಸಕ್ಕೆ ಹೋಗಲಿ, ಪ್ರೈವೇಟ್ ಫಾರ್ಮ್ಗೆ ಹೋಗಲಿ, ಪ್ರೈವೇಟಲ್ಲಿ ಹೋಗಲಿ, ಗೌರ್ಮೆಂಟ್ ಜಾಬ್ಗೆ ಹೋಗಲಿ, ಕಂಪ್ಯೂಟರ್ ನಾಲೆಜ್ ಇದೆಯಾ ಅಂತ ಕೇಳ್ತಾರೆ. ಕಂಪ್ಯೂಟರ್ ನಾಲೆಜ್ ಸ್ಕಿಲ್ಲು ಎರಡು ಇತ್ತು ಅಂತಂದರೆ ನಿಮ್ಮ ಕ್ವಾಲಿಫಿಕೇಶನ್ ಅವ್ರು ನೋಡಬೇಕು. ಅವ್ರಿಗೆ ಬೇಕಾಗಿರೋಂಥದ್ದು ನಿಮ್ಮಿಂದ ನಿಮ್ಮನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಂಥದ್ದು ಬೇಕು. ಅದರಲ್ಲೂ ಪ್ರೈವೇಟ್ ಕಂಪ್ನಿಗಳಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ವರ್ಕ್ ಅದು ಭಾಳ ಇವತ್ತಿನ ಕಾರಣವಾದ ಇದಾಗಿದೆ, ಕಾರಣ ಇದೆಯಾಗಿದೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ನಾನು ಇವತ್ತು ಇಷ್ಟು ಸಂಬಳ ಕೊಡ್ತೀನಿ, ಅವನಿಂದ ನನಗೆ ಎಷ್ಟು ರೀಪ್ರೊಡ್ಯೂಸ್ ಆಗುತ್ತೆ ಅನ್ನೋಂಥದ್ದನ್ನು ಯೋಚನೆ ಮಾಡ್ತಾರೆ. ಸರ್ಕಾರಿ ಕೆಲಸಗಳಲ್ಲೂ ಕೂಡ ಕಂಪ್ಯೂಟರ್ ನಾಲೆಜ್ ಇಂಪಾರ್ಟೆಂಟ್. ಇಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಕಂಪ್ಯೂಟರ್ ಕಲಿತಿದ್ದೀರಾ, ಇದನ್ನೆಲ್ಲ ಕೂಡ ಒಂದೇನೋ ಕಲಿಬೇಕಪ್ಪ ಏನೋ. ಜವಾಬ್ದಾರಿ ತಗೊಂಡಂತ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಇಲ್ಲಿಗೆ ಕಳಿಸ್ಕೊಡುವಾಗ ವಿದ್ಯಾಭ್ಯಾಸದ ಜೊತೆ ಸಂಸ್ಕಾರ ಬಹಳ ಬಹಳ ಮುಖ್ಯ. ಸಂಸ್ಕಾರ ಏನ್ರು ಆಗ್ಬಿಡ್ತು ಅಂತಂದ್ರೆ ನೋ ವ್ಯಾಲ್ಯೂ ಫಾರ್ ಯು. ಅದಕ್ಕಾಗಲೇ ಇವತ್ತಿನ ಯೂತ್ ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಅಂತ ಅದರಲ್ಲಿ ಕಳೆದ ಜುಲೈ ಮಾಹೆಯಲ್ಲಿ ನಡೆದ ಪರೀಕ್ಷೆಯಲ್ಲಿ ತೇಜಸ್ವಿನಿ ಎಲ್ ಇವರು ರಾಷ್ಟ್ರಕ್ಕೆ 9ನೇ ರ್ಯಾಂಕ್ ಅನ್ನು ಗಳಿಸಿ ನಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಟ್ಟಿರುತ್ತಾರೆ. ತೇಜಸ್ವಿನಿ ಎಲ್ ಆಗಮಿಸಿಲ್ಲ, ಆದರೂ ಅವರು ಇದೇ ಸ್ಥಾನವನ್ನು ಪಡೆದು ಇದರೊಟ್ಟಿಗೆ ಇನ್ನೂ ಹಲವು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ನಮ್ಮ ವಾಣಿಜ್ಯ ಶಾಲೆ ದರ್ಜೆಯಲ್ಲಿ ಎಕ್ಸಾಮ್ ಬರ್ತಿರೋ ನಾಗಮಣಿ ಕೆಜಿ, ಶ್ರೀಲತಾ ಎಂ, ಸರ್ ಇಲ್ಲ ಸರ್, ಹೇಮಂತ್ ಕುಮಾರ್,
ಇಲ್ಲ ಸರ್. ನಾಗಮಣಿ ಕೇಸರಿ ಹಾಂ ತಗೋಮ್ಮ. ವಿದ್ಯಾಶಾಲೆಯಲ್ಲಿ ವಾಣಿಜ್ಯ ವಿದ್ಯಾಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಕನ್ನಡ ಮತ್ತು ಇಂಗ್ಲಿಷ್ ವಿದ್ಯಾರ್ಥಿ ಆ ಶಾಲೆಗೆ 1992 ಆ ಶಾಲೆಯ ನನಗೂ ಅವಿನಾಭಾವ ಸಂಬಂಧ. ಯಾಕೆಂದ್ರೆ ಸುಧಾಕರ್ ಸಾರು ನಾನು ಒಂದೇ ತಾಲೂಕಿನವರು, ಒಂದೇ ಅಕ್ಕಪಕ್ಕ ಊರಿನವರು, ಆದ್ದರಿಂದ ತುಂಬ ಆತ್ಮೀಯತೆ. ಆ ಶಾಲೆ ಅಂದರೆ ಅಪಾರವಾದಂತಹ ಗೌರವ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಕಂಪ್ಯೂಟರ್ ಶಿಕ್ಷಣ ಪ್ರತಿ ವ್ಯಕ್ತಿಗೂ ಅಗತ್ಯವಾಗಿರ್ತಕ್ಕಂಥ ಒಂದು ಶಿಕ್ಷಣ. ಯಾವುದೇ ನೀವು ಕೆಲಸವನ್ನು ಹುಡುಕೊಂಡೋದ್ರೆ ಅದಕ್ಕೆ ನಿಮಗೆ ಕಂಪ್ಯೂಟರ್ ಜ್ಞಾನವಿದೆಯಾ ಅಂತ ಕೇಳ್ತಾರೆ. ಯಾವುದೇ ನ್ಯಾಯಾಂಗ ಇಲಾಖೆ ಮತ್ತು ಕಾನೂನು ಸೇವಾ ಪ್ರಾಧಿಕಾರಗಳಲ್ಲಿ ಶಾರ್ಟ್ಹ್ಯಾಂಡ್ ಮತ್ತು ಟೈಪಿಂಗ್ ಅನುಭವ ಇದೆಯಾ ಅಂತ ಕೇಳ್ತಾರೆ. ಆದ್ದರಿಂದ ಈ ಅನುಭವವನ್ನು ಪಡಿಬೇಕಂದ್ರೆ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ. ಯಾಕೆಂದರೆ ನಿಮ್ಮ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಯ ರೂಪದಲ್ಲಿ ತಾವು ಸ್ವಇಚ್ಛೆಯಿಂದ ಸ್ವಶಕ್ತಿಯಿಂದ ಈ ಒಂದು ಕಲಿಕೆಯನ್ನು ನಿರಂತರವಾಗಿ ಮಾಡಿದರೆ ಜೀವನದಲ್ಲಿ ಯಾವುದೇ ಸರ್ಕಾರಿ ಸೇವೆಯ ಸೌಲಭ್ಯ ನಿಮಗೆ ಅಗತ್ಯವಿಲ್ಲ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದರೆ 2020 ಕಂಪ್ಯೂಟರ್ ಯುಗ, ಪ್ರತಿಯೊಂದು ಅಂಶವೂ ಸಹ ಆಂಡ್ರಾಯ್ಡ್ ಯುಗದಲ್ಲಿ ನಡೀತಕ್ಕಂಥದ್ದು. ನೀವು ಕಂಪ್ಯೂಟರನ್ನು ಕಳೆದರೆ ಯಾವ ಕೆಲಸ ಬೇಕಾದರೂ ಫಿಂಗರ್ ಟಿಪ್ಸಲ್ಲಿ ನೀವು ಕೆಲಸವನ್ನು ನೀವಿದ್ದ ಕಡೆ ಮಾಡಿ ಮುಗಿಸ್ಬೋದು. ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನು ಕಲಿಸಿಕೊಡ್ತಕ್ಕಂತಹ ಶಾಲೆ NCC ಮತ್ತು ವೆಂಕಟೇಶ್ವರ ವಾಣಿಜ್ಯ ವಿದ್ಯಾಶಾಲೆ ಅಂದರೆ ತಪ್ಪಾಗಲಾರದು. ವಿದ್ಯಾರ್ಥಿಗಳೇ, ನಾವು ವಿದ್ಯಾಭ್ಯಾಸವನ್ನು ಮಾಡಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಸರ್ಕಾರ ನಾವು ಉದ್ಯೋಗ ಕೊಡ್ತೀವಿ ಅಂತ ಖಾತ್ರಿ ಇಲ್ಲ. ಆದರೆ ನೀವು ಸ್ವಯಂ ಶಕ್ತಿಯಿಂದ ಸ್ವಯಂ ಪ್ರೇರಕರಾಗಿ ಈ ಪಠ್ಯೇತರ ಚಟುವಟಿಕೆಯಲ್ಲಿ ಶಾರ್ಟ್ ಹ್ಯಾಂಡು, ಟೈಪಿಂಗು ಮತ್ತು ಕಂಪ್ಯೂಟರ್ ಆಟೋ ಮಿಷನ್ನು, ಪ್ರತಿಯೊಂದು ಮತ್ತು DTP ಅಲಾಟ್ಮೆಂಟ್ ಆಫೀಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇವನ್ನೆಲ್ಲವನ್ನು ಕಲ್ತ್ಕೊಂಡ್ರೆ ನೀವು ಸ್ವಂತವಾಗಿ ಒಂದು ಅಂಗಡಿ ಹಾಕೊಂಡ್ರು ತಿಂಗಳಿಗೆ 50-60 ಸಾವಿರವನ್ನು ದುಡಿಬೋದು. ನನಗೆ ಪ್ರತಿ ಇಲಾಖೆಯಲ್ಲೂ ಸಹ ವೆಂಕಟೇಶ್ವರ ವಿದ್ಯಾರ್ಥಿಗಳು, NCC ವಿದ್ಯಾರ್ಥಿಗಳು ಪ್ರತಿ ಇಲಾಖೆಯನ್ನು ಸಹ ಒಬ್ಬೊಬ್ಬರು ನೀವು ಗುರುತಿಸ್ಬೋದು. ಆ ರೀತಿಯಲ್ಲಿ ಸಮಾಜದ ಅಭಿವೃದ್ಧಿಗೆ, ಸಮಾಜದ ಏಳಿಗೆಗೆ ಸ್ವಯಂ ಪ್ರೇರಣಾ ಶಿಕ್ಷಣವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಅಂದರೆ ನಮ್ಮ NCC ಮತ್ತು ವೆಂಕಟೇಶ್ವರ ವಾಣಿಜ್ಯ ವಿದ್ಯಾಸಂಸ್ಥೆಗಳು. ದಯವಿಟ್ಟು ಈ ಒಂದು ಸುಂದರವಾದಂತಹ ಜೀವನವನ್ನು ನೀವು ರೂಪಿಸ್ಕೋಬೇಕಂದ್ರೆ ವಿದ್ಯಾರ್ಥಿಗಳು ಸ್ವಾವಲಂಬಿಗಳಾಗಬೇಕು. ತಮ್ಮದೇ ಶಕ್ತಿಯಲ್ಲಿ ತಮ್ಮದೇ ಇಷ್ಟಪಟ್ಟು ಓದಿ ನೀವು ನಿಮ್ಮ ಕಾಲಿನ ಮೇಲೆ ನೀವು ಇಟ್ಕೋಬೇಕು. ಯಾವುದೇ ಸರ್ಕಾರಿ ಸ್ವಾವಲಂಬಿಗಳಾಗಿ ಸ್ವಶಕ್ತಿಯಿಂದ ನೀವು ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರೆ ನಿಮ್ಮ ಉದ್ಯೋಗಗಳು ಆದಷ್ಟಕ್ಕದೇ ಹುಡುಕೊಂಡು ಬರ್ತವೆ. ಅದಕ್ಕೆ ಉದಾಹರಣೆ ಅಂದರೆ ನ್ಯಾಯಾಲಯ ಇಲಾಖೆಯಲ್ಲಿ ನಮ್ಮ ಸ್ನೇಹಿತರು ವೆಂಕಟೇಶ್ವರ ವಿದ್ಯಾಶಾಲೆಯಲ್ಲಿ ಓದಿರ್ತಕ್ಕಂಥವ್ರಿಗೆ ಸುಮಾರು 7-8 ಉದ್ಯೋಗಗಳು ಅರಿಸಿ ಬಂದರು. ಶಂಕರ್ ಅಂತ ನಮ್ಮ ಪಕ್ಕದ ಊರು ಹುಡುಗನೇ 7-8 ಉದ್ಯೋಗಗಳು ಅವೇ ಅರಿಸಿಕೊಂಡು ಬಂದವು. ಅವನು ನಾನು ಯಾವ್ದಕ್ಕೆ ಹೋಗೋದು, ಯಾವ್ದಕ್ಕೆ ಕೊಡೋದು ಅಂತ ಕೊನೆಗೆ ಶಿಕ್ಷಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ವಿಶೇಷ ವಾಣಿಜ್ಯ ಮತ್ತು ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದಂತಹ ಶ್ರೀಯುತ SB ಸುಧಾಕರ್ ಅವರೇ, ಜಮ್ಮಿ ರತ್ನಾಲ್ ಅವರೇ, ಆಗ್ರಾಕೌಡರವರೇ, ಈ ಸಂಸ್ಥೆಯ ಬೋಧಕರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಿತ್ರರೇ, ಮೊದಲನೆಯದಾಗಿ ಈ ಸಂಸ್ಥೆ ಈ ದಿನ 30ನೇ ವರ್ಷದ ಕಾರ್ಯಕ್ರಮವನ್ನು, ವಾರ್ಷಿಕ ಕಾರ್ಯಕ್ರಮವನ್ನು ಸಮಾರಂಭವನ್ನು ಈ ದಿನ ಏರ್ಪಡಿಸಿದೆ. ಇಲ್ಲಿ ಈ ಒಂದು ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸತಕ್ಕಂಥ ಎಲ್ಲರಿಗೂ ಸಹ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಸಂಸ್ಥೆ 31 ವರ್ಷಗಳಿಂದ ಸತತವಾಗಿ ನಡ್ಕೊಂಡು ಬರಬೇಕು ಅಂತಂದರೆ ಈ ಸಂಸ್ಥೆಯಲ್ಲಿ ಬೆರಳಚ್ಚು ಮತ್ತು ಶ್ರೀಗಳಿಪ್ಪಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಮೊದಲಿನವರು ಈ
ಸಂಸ್ಥೆ ಯಾತ ನಡೀತಾ ಇದೆ ಅಂತಂದ್ರೆ ಪ್ರತಿಯೊಂದು ಸಾರಿ ಪ್ರತಿಯೊಂದು ಇದರಲ್ಲೂ ಅಂತ ಹಂತದಲ್ಲೂ ಸಮೇತ ವಿದ್ಯಾರ್ಥಿಗಳನ್ನು ಫಾಲೋ ಮಾಡ್ತಕ್ಕಂಥದ್ದಾಗಲಿ, ಅವರ ಬೋಧನೆ ಮಾಡ್ತಕ್ಕಂಥ ಅಟೆಂಡೆನ್ಸ್ ಆಗಲಿ, ಪ್ರತಿಯೊಂದು ಹಂತದಲ್ಲೂ ಸಮೇತ ಅವರು ಫಾಲೋ ಮಾಡ್ತಾ ಇದ್ದಾರೆ. ಅದೇ ರೀತಿಯ ಬೋಧಕರು ಸಮೇತ ಬೋಧನೆಯನ್ನು ನೀಡ್ತಾ ಇರೋದ್ರಿಂದ ಇಷ್ಟೊಂದು ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಈ ಸಂಸ್ಥೆಗೆ. ಆ ಫಲಿತಾಂಶ ಇರ್ತದೆ ಜೊತೆಗೆ ಇಷ್ಟು ವರ್ಷಗಳಿಂದ ಬೆರಳಚ್ಚು ಮಾತ್ರ ಇತ್ತು, ಬೆರಳಚ್ಚು ಮತ್ತು ಸಿಎಲ್ಪಿ ಮಾತ್ರ ತರಬೇತಿ ಪಡಿತಾ ಇದ್ರು. 2015 ಬೆರಳಚ್ಚು ಸರ್ಕಾರಿ ಕಚೇರಿಗಳಲ್ಲಿ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆದಮೇಲೆ ಕಂಪ್ಯೂಟರ್ನ ನಮ್ಮ ಸಂಸ್ಥೆಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. 2005 ನಮ್ಮ ಸುಧಾಕರ್ ಅಂತ ಸುಧಾಕರ್ ಅವರು ಕರ್ನಾಟಕ ರಾಜ್ಯ ವಾಣಿಜ್ಯ ವಿದ್ಯಾ ಶಾಲಾ ಸಂಘದ ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ 2005 ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದ್ದು. ಕರ್ನಾಟಕ ರಾಜ್ಯದಲ್ಲಿ ಬೆರಳಚ್ಚು ಸಂಸ್ಥೆಗಳಲ್ಲಿ ಎಲ್ಲಿ ಬೆರಳಚ್ಚು ಸಂಸ್ಥೆಗಳು ಸ್ಥಾಪನೆ ಆಗಿದೆಯೋ ಆ ಸಂಸ್ಥೆಗಳಲ್ಲೇ ಕಂಪ್ಯೂಟರ್ ತರಬೇತಿ ಮಾಡಬೇಕು, ಕಂಪ್ಯೂಟರ್ ತರಬೇತಿ ಮಾಡಿ ಸರ್ಕಾರದಿಂದಲೇ ಪ್ರಮಾಣ ಪತ್ರ ನೀಡಬೇಕು ಅಂತ 2005 ಪ್ರಾರಂಭ ಮಾಡಿದ್ದಕ್ಕೆ 2015 ಅದು ಕಾರ್ಯಗತ ಆಯಿತು. ಇದೇ ನಮ್ಮ ಈ ಸುಧಾಕರ್ ಅವರು, ಈ ಶಾಲೆಯ ಪ್ರಾಂಶುಪಾಲ ಸುಧಾಕರ್ ಅವರು ಸತತವಾಗಿ 14 ವರ್ಷಗಳ ಕಾಲ ರಾಜ್ಯ ವಾಣಿಜ್ಯ ವಿದ್ಯಾಶಾಲಾ ಸಂಘದಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಈ ಒಂದು ಏನೇ ಆಗಲಿ ಈ ಒಂದು ಕಾರ್ಯಕ್ರಮ ಮಾಡಲೇಬೇಕು, ವಾಣಿಜ್ಯ ಬೆರಳಚ್ಚು ಸಂಸ್ಥೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಣ ಪ್ರಾರಂಭ ಮಾಡಲೇಬೇಕು ಅನ್ನೋದು ಹಠ ಮಾಡಿದ್ರಿಂದ 2015 ಈ ಒಂದು ಕಾರ್ಯಕ್ರಮ ವಾಣಿಜ್ಯ ಶಾಲೆಗಳಲ್ಲಿ ಕಂಪ್ಯೂಟರ್ ಬೋಧನೆ ಪ್ರಾರಂಭ ಮಾಡೋಕ್ಕೆ ಶುರುವಾಯಿತು. ಈ ಒಂದು ಕಂಪ್ಯೂಟರ್ ಶಿಕ್ಷಣಕ್ಕೆ ಸರ್ಕಾರದಿಂದಲೇ ಅನುಮೋದಿತವಾಗಿರ್ತಕ್ಕಂಥ ಪಠ್ಯಪುಸ್ತಕ ಇದೆ. ಆ ಪಠ್ಯಪುಸ್ತಕ ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ಇಲ್ಲ, ಸರ್ಕಾರದ ಮಾನ್ಯತೆ ವಾಣಿಜ್ಯ ಶಾಲೆಗಳಲ್ಲಿ ಮಾತ್ರ ಆ ಬೋಧನೆ ಇರತಕ್ಕಂಥದ್ದು. ಆಮೇಲೆ ಈ ಬೋಧನಾ ಶುಲ್ಕ ಏನಿದೆಯೋ, ಬೋಧನಾ ಶುಲ್ಕ ಸಮೇತ ಕರ್ನಾಟಕ ರಾಜ್ಯಾದ್ಯಂತ ಏಕ ಒಂದೇ ರೀತಿಯಾಗಿರ್ತದೆ. ಶ್ರೀನಿವಾಸಪುರದಲ್ಲಾಗಲಿ, ಕೋಲಾರ ಜಿಲ್ಲೆ ಆಗಲಿ, ವೆಂಕಟೇಶ್ ಮಾಡಿದ ಶಾಲೆ ಏನಿದೆಯೋ, ನೀವು ಯಾವುದೇ ಭಾಗಕ್ಕೆ ಹೋಗಿ ಈ ಥರ ಸರ್ಕಾರದ ಮಾನ್ಯತೆ ಪಡೆದಿರತಕ್ಕಂಥ ಸಂಸ್ಥೆಯಲ್ಲಿ ಒಂದೇ ಶುಲ್ಕ, ಒಂದೇ ಸಿಲೆಬಸ್ ಇರುತ್ತೆ. ಅದೇ ರೀತಿ ರಾಜ್ಯಾದ್ಯಂತ ಈಗ ಏನು ನಾವು ಟ್ರೈನಿಂಗ್ ತಗೊಳ್ತಾ ಇದ್ದೀವಿ, ಇವಾಗ ಏನು ಟ್ರೈನಿಂಗ್ ಓಕೆ ಮೇಡಮ್. ಪ್ರತಿ ವರ್ಷ ಬೇಸಿಗೆ ರಜೆಯಲ್ಲಿ ಬೇಸಿಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತೇವೆ. ಓಕೆ, ಈ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಬರೀ ಕಂಪ್ಯೂಟರ್ ಕಲಿಸ್ಕೊಡೋದಲ್ಲದೇ ಅವರಿಗೆ ಆಟ ಪಾಠಗಳು ಅದೇ ಥರ ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತೇವೆ. ಅಂಥ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಅಂದರೆ ಪ್ರತಿ ವರ್ಷನೂ ವರ್ಷ ಪೂರ್ತಿ ಕಲಿತೀವಿ, ಸಮ್ಮರಲ್ಲೂ ಮತ್ತೆ ನಾವು ಸ್ಕೂಲ್ಗೆ ಹೋಗ್ಬೇಕಾ ಅಥವಾ ಕಂಪ್ಯೂಟರ್ ಕಲಿಯೋಕೆ ಹೋಗ್ಬೇಕಾ ಅಂತೀರಾನೆ, ಅವ್ರನ್ನೂ ಅಷ್ಟೇ ತುಂಬಾ ಉತ್ಸಾಹದಿಂದ ನಮ್ಮ ಸಂಸ್ಥೆ ಬಂದು ಕಲಿತಾರೆ. ಅಂಥ ಮಕ್ಕಳಿಗೆ ನಾವು ಕೊನೆಯಲ್ಲಿ ಒಂದು ಪರೀಕ್ಷೆ ಅಂತ ಏರ್ಪಡಿಸ್ತೀವಿ. ಆ ಪರೀಕ್ಷೆಯಲ್ಲೂ ಅಷ್ಟೇ ಮಕ್ಕಳು ತುಂಬ ಕಾಂಪಿಟೇಟಿವ್ ಮೈಂಡಿಂದ ಅವ್ರು ಭಾಗವಹಿಸಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿರುತ್ತಾರೆ. ಅವರಿಗೂ ನಮ್ಮಲ್ಲಿ ಕಿರು ಕಾಣಿಕೆಗಳನ್ನು ನೀಡುವುದರ ಮೂಲಕ ಅಭಿನಂದಿಸಬೇಕಾಗಿ ಕೋರುತ್ತೇನೆ. ಅದರಲ್ಲಿ ಎಲ್ಲ ಮಕ್ಕಳು ಬಂದಿಲ್ಲ, ಬಟ್ ಸ್ವಲ್ಪ ಮಕ್ಕಳು ಮಾತ್ರ ಬಂದಿದ್ದಾರೆ. ಅದರಲ್ಲಿ ಸಬ್ ಜೂನಿಯರ್ ಕಲ್ಪಿತಾ ಎಸ್, ಇವರಿಗೆ ಚಂದ್ರಕಲಾ ಅವರು ಬಹುಮಾನ ವಿತರಿಸಬೇಕಾಗಿ ವಿನಂತಿ. ಇದು ಪೇರೆಂಟ್ಸ್ ತಪ್ಪುಗಳು ಮಾಡ್ತಾ ಇದ್ದಾರೆ ಅಂತ ಎಲ್ಲೋ ಅನಿಸ್ತದೆ, ಬಟ್ ನಾನಂತೂ ಅವ್ರ ಅಪ್ಲಿಕೇಶನ್ ಹಾಕಿ 2 ಸಲ 3 ಸಲ ರಿಜೆಕ್ಟ್ ಮಾಡಿ 4ನೇ ಸಲ ಅವ್ರಿಗೆ ಅಪ್ರೂವಲ್ ಮಾಡೋದು ನಾನು. ಇವರು ನಾನು ಯಾಕೆ ಅಂತಂದ್ರೆ ಬೇಕಾ ಬೇಡವಾ, ಕೊಟ್ಟರೆ ಏನಾಗುತ್ತೆ ಕೊಡದೇ ಇದ್ರೆ ಏನಾಗುತ್ತೆ, ಇದನ್ನೆಲ್ಲ ನಾನು ನನ್ನ ಮಕ್ಕಳ ವಿಷಯದಲ್ಲಿ ಹೇಳ್ತೀನಿ. ಮೇಡಮ್ ಅವರು 2 ದಿವಸ ಅಥವಾ 3ನೇ ದಿವಸ ಹೇಳಿ 4ನೇ ದಿವಸಕ್ಕೆ ನೆಸಿಟಿ ಇದ್ರೆ ಅಪ್ಲಿಕೇಶನ್ ಸೈನ್ ಹಾಕ್ತೀನಿ ನಾನು, ಇಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡ್ತೀನಿ. ಅವ್ರು ಏನೇ ಬೈಕೊಂಡ್ರು ಪರವಾಗಿಲ್ಲ ನನ್ನನ್ನು. ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತಂತಂದ್ರೆ ನೆಸೆಸಿಟಿ ಇರುವಂಥದ್ದು. ಇವಾಗ ನನ್ನ ಮಗಳು ಜಾಸ್ತಿ ಮೊಬೈಲ್ ನೋಡ್ತಾ ಇರ್ತಾ ಇಲ್ಲ, ಅವಳಿಗೆ ಹೇಳಿದೆ ಒಂದೇ ಇದು, ಮೊಬೈಲ್ ಜಾಸ್ತಿ ಇಷ್ಟೇ ನೋಡಿದ್ರೆ ನಿನಗೆ ಲಾಸ್ಟ್ ಮೊಬೈಲಿಂದ ರಿಮೂವ್ ಮಾಡ್ತೀನಿ, ಬಂದರೆ ಮೊಬೈಲ್ ಕಿತ್ಕೊಂಡು ಕಳಿಸ್ತೀನಿ ಕಾಲೇಜಿಗೆ ಅಂತ ಹೇಳಿದ್ದೀನಿ. ಎಷ್ಟು ಬೇಕೋ ಏನು ಬೇಕೋ ಅದು ಅಷ್ಟೇ ಅಂತಂತ ಅಡ್ವೈಸ್ ಮಾಡ್ತೀವಿ. ಅದಕ್ಕೆ ದಯಮಾಡಿ ನಿಮ್ಮ ಅಪ್ಪ ನಿಮ್ಮಮ್ಮ ಹೇಳದೇ ಇರ್ಬೋದು ಅಥವಾ ನೋಡದೇ ಇರ್ಬೋದು, ಮೊಬೈಲನ್ನು ಎಷ್ಟು ಕಡಿಮೆ ಮಾಡ್ತೀರೋ, ಎಷ್ಟು ಮಿತಿವಾಗಿ ಬಳಸ್ತೀರೋ, ಅಷ್ಟು ನೀವು ಮುಂದೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಆ ಒಂದು ಮಾರ್ಗದರ್ಶನ ಆಗ್ತದೆ, ಇಲ್ಲಾಂದರೆ ಅದು ತೊಂದರೆ ಆಗ್ತದೆ ಅಂತಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ. ಯಾಕೆಂತಂದರೆ ಇವಾಗೇನು ಒಳ್ಳೇದು ಹೇಳಿದ್ರೆ ಭಾಳಷ್ಟು ಅತಿ ಅಂತ ಕಾಣುತ್ತೆ ಜಾಸ್ತಿ ಹೇಳಲಿಕ್ಕೆ, ಯಾಕೆಂದರೆ ನಿಮ್ಮಷ್ಟು ನೀವೇನೇನು ಅದರ ಬಗ್ಗೆ ಅರಿವು ಬರಬೇಕು ನಿಮಗೆ. ಈಗ ಜುಲೈ ಎಕ್ಸಾಮಿನೇಷನು, ಜನವರಿ ಎಕ್ಸಾಮಿನೇಷನ್ಸಲ್ಲಿ 19 ವಿದ್ಯಾರ್ಥಿಗಳು ಯಾರ್ಯಾರು ಏನೇನು ಎಕ್ಸ್ಪೋಸರ್ ಆಯಿತು ಅಂತಂದ್ಬಿಟ್ಟು ಇಲ್ಲಿವರೆಗೂ ನಾವು ನೋಡಿದ್ವು. ಈಗ ಜನವರಿ 2020 ಪರೀಕ್ಷೆ, ಬೆರಳಚ್ಚು ಪರೀಕ್ಷೆ ಮತ್ತು ಶೀಘ್ರದಲ್ಲಿ ಪರೀಕ್ಷೆ ಜನವರಿ 27 ಪ್ರಾರಂಭ ಆಗ್ತದೆ.
ಮಂಡೆ ಟ್ಯೂಸ್ಡೇ ವೆನ್ಸ್ಡೇ ಮೂರು ದಿವಸಕ್ಕೆ ಮುಗೀತದೆ. ವಿದ್ಯಾರ್ಥಿಗಳೆಲ್ಲ ಈಗಾಗಲೇ ಟೆಸ್ಟ್ಗಳು ಮಾಡಿದ್ದೀರಿ, ಆ ಟೆಸ್ಟ್ಗಳಲ್ಲಿ ಮಾರ್ಕ್ಸ್ಗಳನ್ನು ತಗೊಂಡಿದ್ದೀರಿ. ಆ ಮಾರ್ಕ್ಸ್ಗಳಲ್ಲಿ ಮಧ್ಯದಲ್ಲಿ ಒಂದೇ ಒಂದು ಸರ್ ಆ ಮಾರ್ಕ್ಸ್ ಹೈಯೆಸ್ಟ್ ಮಾರ್ಕ್ಸ್ ಅವ್ರನ್ನ ಇವತ್ತಿನ ದಿವಸ ನಾವು ನಮ್ಮ ಒಂದು ಪದ್ಧತಿಯಂತೆ ಅವ್ರನ್ನ ಒಂದು ಸನ್ಮಾನ ಮಾಡಬೇಕಾಗಿರೋದು. ಅದನ್ನು ನನ್ನ ಭಾಷಣ ಲಾಸ್ಟ್ ಕೊನೆಯದಾಗಿ ಮಾಡ್ತೀವಿ, ಅದನ್ನು ಮರ್ತಿದ್ದೆ ನಾನು ಸ್ಲಿಪ್ಪಲ್ಲಿ. ಈಗ ಆ ಜನವರಿ 20 ಪರೀಕ್ಷೆ ಏನು ಕಳೆದ ಸಾಲಲ್ಲಿ ಅತಿ ಹೆಚ್ಚು ಡಿಸ್ಟಿಂಕ್ಷನ್ ಬಂದರು, ಅದೇ ರೀತಿಯೂ ಈ ಸಲ ಎಲ್ಲನೂ ಕಾಂಪಿಟೇಟಿವ್ ಆಗಿ ಮಾಡ್ತಾ ಇದ್ದೀರಿ. ಬಟ್ ಚಾಚು ತಪ್ಪದೆ ನಾಳೆ ತರಗತಿಗಳಿರೋದು ನಿಮಗೆಲ್ಲ ಗೊತ್ತಿದೆ, ಅದಕ್ಕೆ ಇವತ್ತು ಎಲ್ಲ 3 ಗಂಟೆ ನಂತರ ಪ್ರಾಕ್ಟೀಸು ಮಾಡ್ಬೋದು. ಸೊ ಇದನ್ನೆಲ್ಲನೂ ಅರ್ಥಕೊಂಡು ಟೈಪಿಂಗು ವಿದ್ಯಾರ್ಥಿಗಳು ತಾವೆಲ್ಲನೂ ಹೆಚ್ಚಿನ ಆಸಕ್ತಿ ವಹಿಸಿ ತಾವೆಲ್ಲರೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದ್ರ ಜೊತೆಗೆ ನಮ್ಮನ್ನು ಮತ್ತು ನಿಮ್ಮ ಪೇರೆಂಟ್ಸ್ನ ಸೊ ಈ ಹೆಣ್ಣರನ್ನು ಅವ್ರಿಗೆಲ್ಲನೂ ಒಂದು ರೆಸ್ಪೆಕ್ಟ್ ಕೊಟ್ಟಾಗುತ್ತೆ ಅಂತಂದ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಒಯ ವಿದ್ಯಾರ್ಥಿಗಳಿಗೆ ಒಯ ಜಿ ಡಿ ಸಿ ವಿದ್ಯಾರ್ಥಿಗಳಿಗೆ ಇನ್ನೂ ವೇಳಾಪಟ್ಟಿ ಬಂದಿರುವುದಿಲ್ಲ, ಕಾರಣಾಂತರದಿಂದ PUC ಪರೀಕ್ಷೆ ಇರೋದರಿಂದ ಸ್ವಲ್ಪ ತಡವಾಗ್ಬೋದು.